ಕೂಡ ಅಬ್ಬರದಿಂದ ಸಾಗಿದೆ ರಾಷ್ಟ್ರಪತಿ ಚುನಾವಣೆ. ವಿಧಾನಸೌಧಕ್ಕೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ವೀಲ್ ಚೇರ್ನಲ್ಲಿ ದೇವೇಗೌಡರು ಬಂದು ಮತವನ್ನ ಚಲಾಯಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ರಾಷ್ಟ್ರಪತಿ ಚುನಾವಣೆ ಹಿನ್ನೆಲೆ ವೀಲ್ ಚೇರ್ನಲ್ಲಿ ಬಂದು ಮತ ಚಲಾಯಿಸಿದ್ದಾರೆ. ಇವತ್ತು ರಾಷ್ಟ್ರಪತಿ ಚುನಾವಣೆ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಅಬ್ಬರದಿಂದ ರಾಷ್ಟ್ರಪತಿ ಚುನಾವಣೆ ಸಾಗಿದೆ. ವಿಧಾನಸೌಧಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ವೀಲ್ ಚೇರ್ನಲ್ಲಿ ಬಂದು ಮತ ಚಲಾಯಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಈ ಹಿಂದೆ ತಾವು ದ್ರೌಪದಿ ಮುರ್ಮುಗೆ ಬೆಂಬಲವನ್ನ ಘೋಷಿಸುವುದಾಗಿ ಜೆ ಡಿ ಎಸ್ ಹೇಳಿಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ಏನಿತ್ತು, ಹಾಗಾಗಿ ವೀಲ್ ಚೇರ್ನಲ್ಲಿ ದೇವೇಗೌಡರು ಬಂದಿದ್ದಾರೆ. ರಾಷ್ಟ್ರಪತಿ ಚುನಾವಣೆಯ ಇವತ್ತಿನ ದಿನ ಏನಿದೆ, ಇವತ್ತು ವಿಧಾನಸೌಧಕ್ಕೆ ಬಂದ ದೇವೇಗೌಡರು ಮತವನ್ನು ಚಲಾಯಿಸಿದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ದ್ರೌಪದಿ ಮುರ್ಮುಗೆ ಮತ ಚಲಾಯಿಸಿದ್ದಾರೆ ಎಚ್ ಡಿ ದೇವೇಗೌಡರು. ಯಾಕಂತ ಹೇಳಿದರೆ ಅವರೇ ಹೇಳಿದರು, ನಾವು ದ್ರೌಪದಿ ಮುರ್ಮು ಅವರನ್ನು ಬೆಂಬಲಿಸ್ತೀವಿ, ಜೆ ಡಿ ಎಸ್ ಪಕ್ಷ ಬೆಂಬಲಿಸುತ್ತೆ ಅಂತೇಳಿ ಹೇಳಿದರು. ಹಾಗಾಗಿ ಎಚ್ ಡಿ ದೇವೇಗೌಡರು ಇವತ್ತು ವಿಧಾನಸೌಧಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮತದಾನಕ್ಕೆ ಬಂದ ದೇವೇಗೌಡರ ಆಶೀರ್ವಾದವನ್ನು ಎಚ್ ಡಿ ಕೆ ಪಡ್ಕೊಂಡಿದ್ದಾರೆ. ಎಚ್ ಡಿ ಡಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಹಾಗೆ ಅನಿತಾ ಕುಮಾರಸ್ವಾಮಿ. ಇವತ್ತು ರಾಷ್ಟ್ರಪತಿ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಬರದಿಂದ ಸಾಗಿದೆ ಚುನಾವಣೆ ಪ್ರಕ್ರಿಯೆ. ಅದರಂತೆ ಮಾಜಿ ಪ್ರಧಾನಿ ದೇವೇಗೌಡರು ವಿಧಾನಸೌಧಕ್ಕೆ ವೀಲ್ ಚೇರ್ನಲ್ಲಿ ಬಂದಿದ್ದರು, ತಾವು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಆಲ್ರೆಡಿ ಜೆ ಡಿ ಎಸ್ ಪಕ್ಷ ಹೇಳಿಕೊಂಡಿತ್ತು, ನಾವು ಬುಡಕಟ್ಟು ಸಮುದಾಯದ ದ್ರೌಪದಿ ಮುರ್ಮು ಅವರನ್ನ ಬೆಂಬಲಿಸ್ತೀವಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅಂತೇಳಿ ಹೇಳಿತ್ತು. ಬಿ ಜೆ ಪಿಯ ಅಭ್ಯರ್ಥಿ ದ್ರೌಪದಿ ಮುರ್ಮು ಅವರನ್ನು ನಾವು ಬೆಂಬಲಿಸ್ತೀವಿ ಅಂಥೇಳಿ ಜೆ ಡಿ ಎಸ್ ಆಲ್ರೆಡಿ ಹೇಳ್ಕೊಂಡಿತ್ತು. ಹಾಗಾಗಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ದೇವೇಗೌಡರು ಇವತ್ತು ಬಂದವರು ದ್ರೌಪದಿ ಮುರ್ಮು ಅವರಿಗೆ ಮತ ಚಲಾಯಿಸಿದ್ದಾರೆ. ತಾವು ವಿಧಾನಸೌಧಕ್ಕೆ ಬರ್ತಾ ಇದ್ದಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೆ ಅನಿತಾ ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರು ವೀಲ್ ಚೇರ್ನಲ್ಲಿ ಬರ್ತಾ ಇರುವಂಥ ದೃಶ್ಯ ಒಂದು ಕಡೆ ಗಮನಿಸ್ತಾ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೆ ಅನಿತಾ ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡಿತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲೇನು ಮೇಡಮ್ ಇಲ್ಲೇನು.